ಆಮಿಷ ಕೇಸರಿ ರಣತಂತ್ರ ಸಿದ್ದರಾಮಯ್ಯ ತವರಲ್ಲಿ ದಲಿತ ಮತಗಳಿಗೆ ಬಿಜೆಪಿ ಸ್ಕೆಚ್ ಹಾಕಿದೆ ಇಂದಿನಿಂದ ಬಿಜೆಪಿ ಎಸ್ಸಿ ಮೋರ್ಚಾ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ಸಾಲು ಸಾಲು ಸಮಾವೇಶಗಳ ಮೂಲಕ ಕೇಸರಿ ರಣತಂತ್ರವನ್ನ ಹೆಣೆದಿದೆ ಸಿದ್ದರಾಮಯ್ಯ ತವರಲ್ಲಿ ದಲಿತ ಮತಗಳಿಗೆ ಬಿಜೆಪಿ ಸ್ಕೆಚ್ ಹಾಕಿದೆ ಇವತ್ತಿನಿಂದ ಬಿಜೆಪಿ ಎಸ್ಸಿ ಮೋರ್ಚಾ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ನಡೆಯಿತು ಹಳೆ ಮೈಸೂರಿನ ದಲಿತ ಮತಗಳ ಮೇಲೆ ಬಿಜೆಪಿ ಕಣ್ಣಿಟ್ಟಿದೆ ಅಮಿಷಾ ಭೇಟಿ ನಂತರ ನಾಯಕರು ಫುಲ್ ಆಕ್ಟಿವ್ ಆಗಿದ್ದಾರೆ ಮೀಸಲು ಕ್ಷೇತ್ರಗಳ ಜೊತೆ ಇತರೆ ಕ್ಷೇತ್ರಗಳ ಮೇಲೆಯೂ ಕೂಡ ಬಿಜೆಪಿ ಕಣ್ಣಿಟ್ಟಿದೆ ಸಿದ್ದರಾಮಯ್ಯ ತವರಲ್ಲಿ ದಲಿತ ಮತಗಳಿಗೆ ಬಿಜೆಪಿ ಸ್ಕೆಚ್ ಹಾಕಿದೆ ಮೈಸೂರು ಭಾಗದಲ್ಲಿ ದಲಿತ ಮತವನ್ನ ಸೆಳೆಯೋದಕ್ಕೆ ಬಿಜೆಪಿ ಮಾಡಿರುವಂತ ಪ್ಲಾನ್ ಇದು ಇವತ್ತಿನಿಂದ ಬಿಜೆಪಿ ಎಸ್ಸಿ ಮೋರ್ಚಾ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ನಳಸಿಎಂ ಬೊಮ್ಮಾಯಿ ನಳಿನ್ ಕುಮಾರ್ ಕಟೀಲ್ ಹಾಜರಾಗ್ತಾರೆ ಸಮಾರೋಪ ಸಮಾರಂಭದಲ್ಲಿ ಬಿಎಲ್ ಸಂತೋಷ್ ಭಾಗಿಯಾಗ್ತಾರೆ ಮೈಸೂರಿನ ಲಲಿತ್ ಮಹಲ್ ಹೋಟೆಲ್ ನಲ್ಲಿ 3 ದಿನ ನಡೆಯುವಂತ ಸಭೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್ ಸಂಪರ್ಕದಲ್ಲಿದ್ದಾರೆ ಮಧುಸೂದನ್ ಸಾಲು ಸಾಲು ಸಮಾವೇಶವನ್ನ ನಡೆಸುತ್ತಾ ಇದೆ ಬಿಜೆಪಿ ಮತ್ತೊಂದು ಕಡೆ ಸಿದ್ದರಾಮಯ್ಯ ತವರಲ್ಲೇ ದಲಿತ ಮತಗಳ ಮೇಲೆ ಕಣ್ಣಿಟ್ಟಿದೆ ಈ ದಲಿತ ಮತಗಳನ್ನ ಸೆಳೆಯೋದಕ್ಕೆ ಬಿಜೆಪಿ ಮಾಡ್ತಾ ಇರುವಂತ ರಣತಂತ್ರ ಏನೆ ಶ್ವೇತಾ ಈ ಬಾರಿಯ ಚುನಾವಣೆ ಏನಿದೆ ಚುನಾವಣೆ ಸಾಕಷ್ಟು ರಂಗನ್ನು ಪಡೆಕೊಂಡಿರ್ತಕ್ಕಂತದ್ದು ಅದರಲ್ಲೂ ಬಹಳ ಪ್ರಮುಖವಾಗಿ ರಾಜ್ಯದಲ್ಲಿ ಇರತಕ್ಕಂತ 3 ಪ್ರಮುಖ ಪಕ್ಷಗಳು ಏನಿವೆ ಪಕ್ಷಗಳು ಕೂಡ ಹಳೆ ಮೈಸೂರು ಭಾಗವನ್ನ ಸಾಕಷ್ಟು ಕಾನ್ಸಂಟ್ರೇಟ್ ಮಾಡಿ ಇಲ್ಲಿ ಹೆಚ್ಚು ಮತಗಳನ್ನ ಮತ್ತು ಹೆಚ್ಚು ಸ್ಥಾನಗಳನ್ನ ಪಡೆಯಬೇಕು ಅಂತ ಹೇಳಿ ತಮ್ಮ ಕಾರ್ಯತಂತ್ರಗಳನ್ನು ರೂಪಿಸಾಯಿವೆ ಆ ಒಂದು ಕಾರ್ಯತಂತ್ರ ರೂಪಿಸುವಂತ ನಿಟ್ಟಿನಲ್ಲಿ ಬಿಜೆಪಿ ಅತ್ಯಂತ ಮುಂಚೂಣಿಯಿಂದ ಕಂಡುಬರ್ತಾ ಇರತಕ್ಕಂತದ್ದು ಈಗಾಗಲೇ ಕೂಡ ರಾಷ್ಟ್ರೀಯ ನಾಯಕರು ರಾಜ್ಯಕ್ಕೆ ಹೆಚ್ಚು ಹೆಚ್ಚು ಪ್ರವಾಸವನ್ನ ಮಾಡುತ್ತಿದ್ದಾರೆ ಅದರಲ್ಲೂ ಕೂಡ ರಾಜ್ಯಕ್ಕೆ ಬಂದಂತ ಪ್ರತಿಯೊಬ್ಬ ರಾಷ್ಟ್ರೀಯ ನಾಯಕರು ಕೂಡ ಹಳೆ ಮೈಸೂರು ಭಾಗದಲ್ಲಿ ಪಕ್ಷವನ್ನ ಸಂಘಟನೆ ಮಾಡುವಂತದ್ದು ಅಲ್ಲಿ ಹೆಚ್ಚು ಮತವನ್ನ ಗಳಿಕೆ ಮಾಡಲಿಕ್ಕೆ ಯಾವೆಲ್ಲ ಕಾರ್ಯತಂತ್ರಗಳು ಬೇಕು ಅವುಗಳನ್ನು ಮಾಡುತ್ತಾ ಹೋಗ್ತಾ ಇದ್ದಾರೆ ಆದರೆ ಮತ್ತೊಂದು ಭಾಗ ಆಗಿರತಕ್ಕಂತದ್ದು ಈ ಎಸ್ಸಿಯ ರಾಷ್ಟ್ರೀಯ ಕಾರ್ಯಕಾರಿಣಿ ಏನಿದೆ ಆ ಕಾರ್ಯಕಾರಿಣಿ ಇರತಕ್ಕಂತದ್ದು ಅದು ಇವತ್ತಿನಿಂದ 3 ದಿನಗಳ ಕಾಲ ಮೈಸೂರಿನ ಲಲಿತ್ ಮಹಲ್ ಹೋಟೆಲ್ ನಲ್ಲಿ ಕೂಡ ನಡೆಯುತ್ತೆ ಲಾಲ್ ಸಿಂಗ್ ಆರ್ಯ ಅವರು ಈ ಒಂದು ರಾಷ್ಟ್ರೀಯ ಕಾರ್ಯಕಾರಿಣಿಯ ಮುಖ್ಯಸ್ಥರಾಗಿ ದೆಹಲಿಯಿಂದ ಭಾಗವಹಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಬಹಳ ಪ್ರಮುಖವಾಗಿ ನಾಳೆ ಏನು ನಡೆಯುತ್ತೆ ನಾಳೆ ನಡೆಯುವಂತ ಕಾರ್ಯಕ್ರಮದಲ್ಲಿ ಏನು ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಇರಬಹುದು ಮತ್ತೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಇರಬಹುದು ಅವರು ಸೇರಿದಂತೆ ರಾಜ್ಯದ ಪ್ರಮುಖ ನಾಯಕರು ಕೂಡ ಭಾಗವಹಿಸುತ್ತಾರೆ ಇನ್ನು ಎಸ್ಸಿ ಕಾರ್ಯಕಾರಿಣಿ ಮಾಡ್ತಾ ಇರತಕ್ಕಂತ ಅದು ಮೈಸೂರಿನಲ್ಲೇ ಮಾಡ್ತಾ ಇರತಕ್ಕಂತದ್ದು ಬಹಳ ಪ್ರಮುಖವಾಗಿರತಕ್ಕಂತದ್ದು ಮೈಸೂರು ಜಿಲ್ಲೆಯಲ್ಲೇ ಕೂಡ ಮೀಸಲು ಕ್ಷೇತ್ರಗಳಿವೆ ಎಸ್ಸಿ ಮೀಸಲು ಇದೆ ಎಸ್ಟಿ ಮೀಸಲು ಇದೆ ಅದೇ ರೀತಿಯಾಗಿ ಮೈಸೂರು ಆಸುಪಾಸಿನಲ್ಲಿ ಇರತಕ್ಕಂತ ಚಾಮರಾಜನಗರ ಇರಬಹುದು ಮತ್ತೆ ಹಾಸನ ಇರಬಹುದು ಮಂಡ್ಯ ಇರಬಹುದು ಈ ರೀತಿಯಾದಂತ ಎಲ್ಲಾ ಕ್ಷೇತ್ರಗಳು ಏನಿವೆ ಆ ಒಂದು ಜಿಲ್ಲೆಗಳಲ್ಲಿ ಇರತಕ್ಕಂತ ಮೀಸಲು ಕ್ಷೇತ್ರಗಳ ಮತದಾರರು ಮತ್ತೆ ಅಲ್ಲಿನ ನಾಯಕರನ್ನ ಸೆಳೆಯುವಂತದ್ದು ಒಂದಾದ್ರೆ ಅಲ್ಲಿ ಯಾವ ರೀತಿಯಾಗಿ ಅಂದ್ರೆ ಹಿಂದುಳಿದ ವರ್ಗಗಳ ಮತಗಳನ್ನು ಯಾವ ರೀತಿಯಾಗಿ ಪಡೆಯಲಿಕ್ಕೆ ಏನೆಲ್ಲ ಕಾರ್ಯತಂತ್ರವನ್ನು ರೂಪಿಸಬೇಕು ಅನ್ನೋದನ್ನ ಈಗ ಬಿಜೆಪಿಯಲ್ಲಿ ಇರತಕ್ಕಂತ ಎಸ್ಸಿ ನಾಯಕರುಗಳು ಏನಿದ್ದಾರೆ ಆ ಒಂದು ಆ ಮೋರ್ಚಾದ ನಾಯಕರುಗಳಿಗೆ ಸಭೆಯನ್ನ ಮಾಡಿ ಕಾರ್ಯಕಾರಿಣಿಯನ್ನ ಮಾಡಿ ಯಾವ ರೀತಿಯಾಗಿ ಕಾರ್ಯತಂತ್ರವನ್ನು ರೂಪಿಸಬೇಕು ಅನ್ನೋದು ತಿಳಿಸೋದೇ ಕೂಡ ಆಗಿರತಕ್ಕಂತದ್ದು ಯಾಕಂದ್ರೆ ನಾವು ಈಗಾಗಲೇ ನೋಡ್ತೀವಿ ಈಗಾಗಲೇ ಕೂಡ 3 ದಿನಗಳ ಹಿಂದೆ ಅಮಿತ್ ಶಾ ಅವರು ಭೇಟಿ ಕೊಟ್ಟ ರಾಜ್ಯಕ್ಕೆ ಭೇಟಿ ಕೊಟ್ಟಿದ್ರು ಆ ಸಂದರ್ಭದಲ್ಲೂ ಕೂಡ ಅವರು ಮಂಡ್ಯದಲ್ಲಿ ಬೃಹತ್ ಸಮಾವೇಶವನ್ನ ಮಾಡಿದ್ರು ಅದೇ ರೀತಿಯಾಗಿ ನಿನ್ನೆ ಜೆಪಿ ನಡ್ಡಾ ಅವರು ಕೂಡ ರಾಜ್ಯಕ್ಕೆ ಭೇಟಿ ಕೊಟ್ಟಿದ್ದಾರೆ ಅದೇ ಹಳೆ ಮೈಸೂರು ಭಾಗದಲ್ಲಿ ಅವರು ಪ್ರವಾಸವನ್ನ ಮಾಡಿದ್ದಾರೆ ಈಗ ಸಾಲು ಸಾಲು ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚು ಸ್ಥಾನವನ್ನ ಪಡೆಕೊಂಡ್ರೆ ಮುಂಬರುವಂತ ಚುನಾವಣೆಯಲ್ಲಿ ನಾವು ಸ್ವತಂತ್ರವಾಗಿ ಅಧಿಕಾರವನ್ನ ಹಿಡಿಲಿಕ್ಕೆ ಆಮೇಲೆ ನಮ್ಮ ಪಕ್ಷದ ಬಲವನ್ನ ಜಾಸ್ತಿ ಮಾಡ್ಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ ಈ ರೀತಿಯಾಗಿ ಸಾಲು ಸಾಲು ಸಮಾವೇಶಗಳನ್ನ ಮಾಡಿ ಈ ಒಂದು ಭಾಗದಲ್ಲಿ ಅದರಲ್ಲೂ ಕೂಡ ಸಿದ್ದರಾಮಯ್ಯನವರ ತವರು ಕ್ಷೇತ್ರ ಆಗಿರತಕ್ಕಂತ ಮೈಸೂರು ಏನಿದೆ ಅಲ್ಲೇ ಕೂಡ ಅವರ ಬಲವನ್ನ ಒಂದಷ್ಟು ಕುಗ್ಗಿಸಬೇಕು ಅವರಿಗೆ ಹೋಗುವಂತ ಮತಗಳನ್ನ ಒಂದಷ್ಟು ಸೆಳೆದು ಬಿಜೆಪಿ ಅಂತ ಹೇಳ್ಕೊಳ್ಬೇಕು ಆ ಒಂದು ನಿಟ್ಟಲ್ಲಿ ಈ ಒಂದು ಸಭೆಗಳನ್ನ ಆಯೋಜನೆ ಮಾಡ್ತಾ ಇದ್ದಾರೆ ಶ್ವೇತಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್